ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ನನ್ನ ಪ್ರಕಾರ ಎಲ್ಲ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಇವತ್ತು ನಾನು ನನ್ನ ರೂಮ್ಗೆ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸೋಣ ಅಂತ ಹೋಗ್ತಿದ್ದೀನಿ. ಸೊ ಅದಕ್ಕೊಂದು ಸ್ವಲ್ಪ ಪೇಂಟ್ ಬೇಕಿತ್ತು. ಪೇಂಟ್ ತೊಗೊಂಡು ಬಂದು ಫುಲ್ ರೂಮ್ನ ಒಂದು ಸ್ವಲ್ಪ ಮನೇಲಿ ಬ್ಲ್ಯಾಕ್, ಫುಲ್ ಬ್ಲ್ಯಾಕ್ ಒಪ್ಪಿಲ್ಲ, ಓಕೆ ಫೈನ್, ಒಂದು ಸ್ವಲ್ಪ ಗ್ರೇ ಇರಲಿ ಅಂದ್ಕೊಂಡು ಲೈಟ್ ಗ್ರೇ ಕಲರ್ ತೊಗೊಳೋಣ ಅಂತ ಹೋಗ್ತಿದ್ದೀನಿ. ಅದ್ರ ಬಗ್ಗೆ ನಾನು ಸ್ವಲ್ಪ ಫ್ರೆಂಡ್ ಹತ್ರನೂ ಕೇಳಬೇಕಲ್ಲ. ಸೊ ಹಂಗೆ ನನ್ನ ಫ್ರೆಂಡ್ ಮನೆ ಹತ್ರನೂ ಹೋಗಿ ಅವ್ನು ಸ್ವಲ್ಪ ಎನ್ಕ್ವೈರಿ ಮಾಡಿ ಅದು ಹೀಗೆ ಮಾಡೋದು ಅಂತ. ಹಂಗೆ ಅವನ ಹತ್ರ ಒಂದು ಸ್ವಲ್ಪ ಬ್ರಷ್ ಇದೆ ಅಂತೆ, ಆ ಬ್ರಷ್ನ ಇಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ನಾನು ನಮ್ಮ ಅಣ್ಣ. ಈ ರೋಡ್ ಬಗ್ಗೆ ಮಾತಾಡಬೇಕು ಅಂದರೆ ಯಪ್ಪ, ಈ ರೋಡ್ ಬಗ್ಗೆ ಹೇಳ್ತೀರಾ? ಇದೆಲ್ಲ ನೋಡೋಕೆ ಹೋದರೆ ನಮ್ಮ ಇಂಡ್ಯಾದಲ್ಲಿ ಒಂಥರ ಬೇರೆ ಲೆವೆಲ್. ನಾನು ಇಂಡ್ಯಾ ಬಗ್ಗೆ ಹೇಳೋಕೆ ಹೋಗಲ್ಲ, ನಾನು ಯಾಕಂದರೆ ಕರ್ನಾಟಕ ಬಿಟ್ಟು ಬೇರೆ ಕಡೆ ಗಾಡಿಯಲ್ಲೆಲ್ಲೂ ಹೋಗಿಲ್ಲ. ಬಟ್ ನಾನು ಕರ್ನಾಟಕ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರೋಡ್ ಸರಿ ಇತ್ತು ಅಂದರೆ ಜನ ಸರಿ ಇರ, ಆ ಜನ ಸರಿ ಇತ್ತು ಅಂದರೆ ರೋಡೇ ಸರಿ ಇರಲ್ಲ. ಅಯ್ಯೋ, ಏನಕ್ಕಾದರೂ ಕೇಳ್ತೀರಾ ಈ ಬಗ್ಗೆ? ನಮ್ಮ ಟ್ಯಾಕ್ಸ್ ಮಾತ್ರ ಚೆನ್ನಾಗಿ ಇಸ್ಕೊತಾರೆ. ಯಾರು ಹೊಟ್ಟೆಗೆ ಹಾಕ್ಕೊತಾರೋ, ಯಾರು ಹೊಟ್ಟೆಗೆ ಬಿಡ್ತಾರೋ ಗೊತ್ತಿಲ್ಲ. ಅವ್ರ ಹೊಟ್ಟೆ ಮಾತ್ರ, ಲೈಕ್ ಪೊಲಿಟಿಷಿಯನ್ಸ್, ಒಬ್ಬೊಬ್ಬರು ಪೊಲಿಟಿಷಿಯನ್ಸ್ ಮಾತ್ರ. ಎಲ್ಲ ಪೊಲಿಟಿಷಿಯನ್ಸ್ ಬಗ್ಗೆ ನಾನು ಏನೇ ಹೇಳೋಕ್ಕೆ ಹೋಗಲ್ಲ. ನಾನು ಹೇಳ್ದಂಗೆ ನಾನು ಎಲ್ಲ ಪೊಲಿಟಿಷಿಯನ್ಸ್ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಸ್ವಲ್ಪ ಸ್ವಲ್ಪ ಪೊಲಿಟಿಷಿಯನ್ಸ್ ಇರ್ತಾರೆ, ಅವ್ರ ಹೊಟ್ಟೆ ತುಂಬ ಊದ್ಕೊಂಡಿದ್ರು ಇನ್ನೂ ಬೇಕು ಅಂತ ಇರ್ತಾರೆ. ಅವ್ನು ಸೇಯಿಂಗ್ ಇದೆ, ಗ್ರೀಡಿ ಡಸೆಂಟ್ ಸೇ ನೋ ಅಂತ. ಲೈಕ್ ಅವ್ರ ತಟ್ಟೆ ತುಂಬ ಊಟ ಇದೆ, ಮುಗಿಸಿದ್ರು ಹೊಟ್ಟೆ ತುಂಬಿತು, ಇನ್ನೂ ಬೇಕು ಅಂತಿರ್ತಾರೆ. ಹೊಟ್ಟೆ ತುಂಬಿದ್ರು ಬೇಕು 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 ಅಂತ ಇರ್ತಾರೆ. ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಹೊಟ್ಟೆ ಹಸಿತಿದ್ರು ಅವ್ರಿಗೊಂದು ಸ್ವಲ್ಪನೂ ಕೊಡಲ್ಲ. ಏನಿದೆಯೋ ಅವ್ರ ಹೊಟ್ಟೆಗೆ ಇಟ್ಕೊಂಡಿರ್ತಾರೆ, ಹೊಟ್ಟೆ ಫುಲ್ ಆದರೂ ಅವರೇ ತಿಂತಿರ್ತಾರೆ. ಏನಪ್ಪ ಟ್ರಾಫಿಕ್ ಇದು, ಅಯ್ಯೋ ಇವಾಗ ತಾನೇ ಬಿಟ್ರು. ನಾನಾದರೂ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ನಮ್ಮ ಇಂಡಿಯನ್ ಟ್ರಾಫಿಕ್ ಬಗ್ಗೆ, ಇಂಡಿಯನ್ ರೋಡ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ನಿಜವಾಗ್ಲೂ ಟ್ಯಾಕ್ಸಸ್ ಮಾತ್ರ ಎಷ್ಟು ನೀಟಾಗಿ ಕಲೆಕ್ಟ್ ಮಾಡ್ತಾರೆ, ರೋಡ್ ಟ್ಯಾಕ್ಸ್ ಅಂತೆ ಅದು ಇದಂತೆ. ಇವ್ರು ಫೈನ್ಗಳೆಲ್ಲ ಇದು ಮಾಡ್ಕೊತಾರಲ್ಲ, ಗೌರ್ಮೆಂಟೇ ರನ್ ಮಾಡ್ಬೋದು ಅಷ್ಟೇ ಫೈನ್ ಬರುತ್ತೆ. ಲಾಸ್ಟ್ ಟೈಮ್ ನನ್ನ ಗಾಡಿಗೆ ಏನೋ 11,000 ಕೇಸ್ ಏನೋ ಇತ್ತು. ಅಪ್ಪ ಮತ್ತು ಅಣ್ಣ ನಾನು ಒಂದ್ಸಲ ಹೆಲ್ಮೆಟ್ ಹಾಕಲ್ಲ, ಸೊ ಅದ್ರದ್ದು ಫೋಟೋ ಎಲ್ಲ ಬಂದುಬಿಡತ್ತೆ. ಅಯ್ಯೋ ನೋಡಿ, ಇಲ್ಲೂ ನಿಂತಿರ್ತಾರೆ, ಇಲ್ಲೂ ಇರ್ತಾರಲ್ಲ ಪೊಲೀಸವರು. ಈ ಥರ ರೋಡ್ಗಳೆಲ್ಲ ಸ್ಪೀಡ್ ಮೀಟರ್ ಚೆಕ್ಕಿಂಗ್ ಅಂತ ಇರ್ತಾರೆ, ಸ್ಪೀಡ್ ಚೆಕ್ಕಿಂಗ್ ಅಂತ. ಓ ಅವರೇ, ನಿಮ್ಮ ಪ್ರಕಾರ ಅವರೇ ಅವರೇ ಇವರೆಲ್ಲ ಇಲ್ಲಿ ಪೊಲೀಸವ್ರಿಗೆ ಇದ್ದೇ ಅಲ್ಲ ಕೆಲಸ, ಇಲ್ಲಿ ನಿಂತ್ಕೊಂಡು ಸ್ಪೀಡ್ ಅದೆಲ್ಲ ನೋಡೋದು. ನಾನೇನು ಅವ್ರ ಕೆಲಸ ತಪ್ಪು ಅಂತ ಹೇಳ್ತಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಆದರೆ ಹಿಡಿದಾದ್ಮೇಲೆ ಕರೆಕ್ಟಾಗಿ ಫೈನ್ ಕಟ್ಟಿಸ್ಕೊಂಬಿಟ್ಟು 200 ರೂಪಾಯಿ ಲಂಚ ಇಟ್ಕೊಂಡು ಜಾಬ್ಗೆ ಹಾಕ್ಕೊಂಬಿಟ್ಟು ಒಬ್ಬಿಟ್ಟು ಕಳಿಸೋದಲ್ಲ ನೋಡಿ. ಎಷ್ಟು ಜನ ಅವರ ಸ್ಪೀಡ್ ಚೆಕ್ಕಿಂಗ್ ಅಂತ ರೋಡ್ ನೆಟ್ಟಾಗಿ ಮಾಡ್ಸೋಕ್ಕಾಗಲ್ಲ, ಸುಮ್ಮನೆ ಪೊಲೀಸವ್ರು. ಯಾಕಪ್ಪ ಅವ್ರ ಸವಾಸ ಸೈಡ್ಗೆ ಬಂದ್ಬಿಡೋಣ. ಸೊ ನಂದು ಡಾರ್ಲಿಂಗು ಇನ್ನೂ ಬಂದಿಲ್ಲ, ಅವಳು ಇನ್ನೇನು 2 ವೀಕ್ಸ್ ಒಳಗಡೆ ಬಂದುಬಿಡ್ತಾಳೆ. ಅವ್ಳಿಗೆ ಒಂದು ಸ್ವಲ್ಪ ಎಕ್ಸ್ಪೆನ್ಸ್ ಜಾಸ್ತಿನೇ ಇದೆ, ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಅಂತ ಹೇಳಿದ್ರು ಅಂತೆ. ಸೊ ಅದೇನಿದೆಯೋ ಸ್ವಲ್ಪ ಖರ್ಚಲ್ಲ, ನಾನೇ ನೋಡಬೇಕು ಆಗುತ್ತೆ ಇವಾಗ. ಸೊ ನಾನಂದರೆ ನಾನೆಲ್ಲ ಅಪ್ಪ ಏನು ಇದು ಮಾಡ್ತಾರೋ. ಸೊ ನಾನು ಇವಾಗ ಇನ್ನೂ ಓದ್ತಿದ್ದೀನಿ, ನಾನು ನಿಂತಿರೋದೆ ಅಪ್ಪ ಅಮ್ಮ ಕಾಲ ಮೇಲೆ. ನನ್ನ ಕಾಲ ಮೇಲೆ ನಾನು ಲೈಕ್ ಫಿಸಿಕಲಾಗಿ ನಿಂತ್ಕೊಂಡಿದ್ದೀನಿ, ನಾನು ಫೈನಾನ್ಷಿಯಲಿ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರೋದು. ನಾನು ಇವಾಗ ಏನೇ ಇದ್ದೀನಿ ಅಂದರೂ ಅಪ್ಪ ಅಮ್ಮಿಂದ. ಈ ಗಾಡಿ ಒಂಥರ ಚೆನ್ನಾಗೈತಲ್ಲ ಹ್ಯಾಂಡಲಿಂಗ್ ಎಲ್ಲ, ಅದು ಜಾವ ಅದು 42 ಸಮಥಿಂಗ್ ಗಾಡಿ ನೇಮ್ ಇದೆ ಗೊತ್ತಿಲ್ಲ, ಅಣ್ಣ ತೊಗೊಂಡು ಬಂದ. ಸೊ ಈ ಗಾಡಿ ಬಂದ್ಬಿಟ್ಟು ಒಳ್ಳೆ ಸೈಕಲ್ ಥರ ಹ್ಯಾಂಡಲ್ ಇದೆ, ಅದರ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ ಇದೆ. ಅದರ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಗಾಡಿಯಲ್ಲಿ, ಗಾಡಿದೊಂದು ಚೂರು ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ. ಯಪ್ಪ ಚಿಕ್ಕ ಚಿಕ್ಕ ಹಂಪ್ಗೋರು ಟಚ್ ಆಗುತ್ತೆ, ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಐತೆ. ಅದು ಬಿಟ್ಟರೆ ಗಾಡಿ ಚೆನ್ನಾಗೈತೆ ಓಡಿಸೋದಕ್ಕೆಲ್ಲ. ಒಂಥರ ಇದು ಬೈಕ್ ರಿವ್ಯೂ ಅಲ್ಲ, ಯಾರು ಬೈಕ್ ರಿವ್ಯೂ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ, ನಾನು ಗಾಡಿ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ. ಇವಾಗ ಬಂತು, ಇಲ್ಲಿ ಹೋಗ್ಬಿಟ್ಟು ಒಂದು ಲೆಫ್ಟ್ ತೊಗೊಂಡು ಅಲ್ಲೊಂದು ಪೇಂಟ್ ಶಾಪ್ ಇದೆ, ಅಲ್ಲಿ ಗೊತ್ತಿರೋ ಅವ್ರದ್ದು ಪೇಂಟ್ ಶಾಪ್ ಇದೆ. ಸೊ ಅಲ್ಲೊಂದು ಪೇಂಟ್ ತೊಗೊಂಡು ಪೇಂಟೆಲ್ಲ ಸೆಲೆಕ್ಟ್ ಮಾಡಿ ಪೇಂಟ್ ತೊಗೊಂಡ್ಬಿಡೋಣ.
தண்ணி ಏನು ಟ್ರಾಫಿಕ್ ಬರೋದು ಸದ್ಯ ಕರೆಕ್ಟಾಗಿ ಕಾರಲ್ಲೆಲ್ಲ ಬಂದಿಲ್ಲ, ಗಾಡಿಯಲ್ಲಿ ಬಂದಿದ್ದೀವಿ. ಈ ಕಾರಲ್ಲಿ ಬಂದಿರ ನರ್ಕ ಅನ್ಬಿಡ್ಬೇಕಿತ್ತು ಈ ಟ್ರಾಫಿಕ್ಗಳಲ್ಲೆಲ್ಲ. ಕೊನೆಗೂ ಚಿಕ್ಕಬಿದ್ರೆ ಕಾಲಕ್ಕೆ ಬಂದ್ವಿ ನಾವು. ಇವಾಗಿನ ಒಂದು ಸ್ವಲ್ಪ ಮುಂದೆ ಎಲ್ಲ ಇದೆ ಅಂಗಡಿ. ಪೇಂಟ್ ಇಸ್ಕೊಂಡು ಸೀದಾ ಮನೆಗೆ ಹೋಗ್ಬಿಡೋಣ. ಮನೆಗೆ ಹೋಗಿ ಅವನ ಹತ್ರ ಇವಾಗ ಬ್ರಷ್ ಇಸ್ಕೊಬೇಕು. ಅವನ ಹತ್ರ ಕೇಳ್ತೀನಿ ಹೇಗೆ ಇದು ಮಾಡ್ತೀವಿ ಅಂತ. ಆಮೇಲೆ ಅವನ ಲೈಕ್ ರೂಮಿಗೆ ಒಂದು ಸ್ವಲ್ಪ ಸ್ಟಿಕ್ಕರ್ ಅವನೇ ಹೇಳೋದು. ಸೊ ಅವನ ಹತ್ರ ಒಂದು ಸ್ವಲ್ಪ ಕೇಳ್ಕೊಂಡು ಇದು ಮಾಡ್ಕೊಂಡು ಬರ್ತೀನಿ ನಾನು. ಅದು ನೋಡಿ ರೋಡೆಲ್ಲ ನಂಗೆ ಅಷ್ಟು ಇಷ್ಟನೇ ಆಗ್ತಿಲ್ಲ. ಎಷ್ಟು ಲೈಕ್ ಎಷ್ಟಲ್ಲಿ ಇದು ಮಾಡ್ತಾರೆ ನೋಡಿ, ಎಲ್ಲ ಕಡೆ ಒಂದು ಪಾಟ್ ಹೋಲ್ಸ್ ಹಳ್ಳ ಗುಂಡಿ. ನೈಟ್ ಹೊತ್ತು ಏನಾದ್ರು ಬಂದುಬಿಟ್ರೆ ಲೈಟ್ ಇಲ್ದರೆ ಅಪ್ಪ. ಹೋಗೊಂದು ಪೇಂಟ್ ಇಸ್ಕೊಂಡು ಹೊಟ್ಟೆ ಬರೋಣ. ನನ್ನ ಪ್ರಕಾರ ಒಂದು 3 ಲೀಟರ್ ಸಾಕು ಅಂತ. ಪೇಂಟ್ 3 ಲೀಟರ್ಸ್ ಇಸ್ಕೊಂಡಿದ್ದೀನಿ ಪೇಂಟ್ನ. ನನ್ನ ಪ್ರಕಾರ ಸಾಕಾಗುತ್ತೆ ಅಂದ್ಕೊಂಡೆ. ತಂಡೋ ಕ್ಲೌಡು ಕಲ್ಲರು. ಸೊ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕು ಅಲ್ಲ, ಗ್ರೇಗೆ ಫುಲ್ ಗ್ರೇನೂ ಅಲ್ಲ, ಲೈಟಾಗಿ ಒಂದು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ಗ್ರೇ ಮಿಕ್ಸ್ ಕಾಂಬಿನೇಷನಲ್ಲಿದೆ. ಸೊ ಮನೆಯಲ್ಲೂ ಒಂದು ಸ್ವಲ್ಪ ಬ್ಲ್ಯಾಕ್ ಆಗೂ ಇರಬಾರ್ದು, ಅದಕ್ಕೆ ಒಂದು ಸ್ವಲ್ಪ ಈ ಕಲರ್ ತೊಗೊಂಡಿದ್ದೀನಿ. ನೋಡೋಣ ಏನು ಬರುತ್ತೆ ಕಲರ್ ಅಂತ. ಇದು ಅಯ್ಯೋ ಎಲ್ಲ ಕಡೆ ಟಚ್ ಆಗ್ತಿದೆ ಅಪ್ಪ. ಚಿಕ್ಕ ಚಿಕ್ಕ ಹಂಸಿಗೂ ಸ್ಟ್ಯಾಂಡ್ ಟಚ್ ಆಗ್ತಿದೆ. ಲೈಕ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಈ ಗಾಡಿಗೆ ಇಲ್ವೇ ಇಲ್ಲ, ಕೇಳೋಕ್ಕೆ ಹೋಗ್ಬಿಡ್ದು. ಈ ಗಾಡಿಗೆಲ್ಲ ಈ ರೋಡಿಗೆಲ್ಲ ಸೆಟ್ ಆಗೋಲ್ಲ. ಏನಿದ್ರು ಹೈವೇ ಹಬ್ಳಾಗೊಂಡು ಇಲ್ದಿರೋ ರೋಡಿಗೆಲ್ಲ ಹೋಗ್ಬೇಕು. ಹ್ಞೂ, ಇಲ್ಲಾಂದರೆ ಆಗೋಲ್ಲ. ಚೂರು ಚಿಕ್ಕ ಚಿಕ್ಕ ಹಂಸಿಗೆಲ್ಲ ಟಚ್ ಆಗಿಬಿಡುತ್ತೆ, ಅದೇ ಬೇಜಾರಾಗುತ್ತೆ. ಗಾಡಿ ನಮ್ಮ ಗಾಡಿ ಏನಾದರೂ ಈ ಥರ ಟಚ್ ಆಗೋಯ್ತು ಅಂದರೆ ಹೊಟ್ಟೆ ಎಲ್ಲ ಹೊಡೆದು ಹೋಗ್ಬಿಡುತ್ತೆ. ಇವ್ರು ಬಿಡ್ ಮಾಡ ರೋಡ್ ಟ್ಯಾಕ್ಸ್ ಮಾತ್ರ ಮತ್ತು 20-25,000 ಇಸ್ಕೊಂಬಿಡ್ತಾರೆ ನೀಟಾಗಿ. ಆದರೂ ರೋಡ್ ನೋಡಿ, ರೋಡ್ ಟ್ಯಾಕ್ಸ್ ಇಸ್ಕೊತಾರೆ. ಯಾ ರೋಡಿಗೆ ಹಾಕ್ತವರೋ, ನಮ್ಮ ರೋಡಿಗೆ ಹಾಕ್ತವರೋ, ಎಸ್ ಎ ರೋಡಿಗೆ ಹಾಕ್ತವರೋ ಗೊತ್ತಾಗ್ತಿಲ್ಲ. ಗಣೇಶ ಎಲ್ಲ ಕೂರಿಸೋರೆ, ದೇವ್ರೆ ಆಶೀರ್ವಾದ ಮಾಡಿಬಿಡಪ್ಪ. ಓ ಓ ಚೆನ್ನಾಗಿದೆ ಅಲ್ಲ ರೋಡ್ಗಳು. ಈ ರೋಡಲ್ಲಿ ಟಾಪ್ ಸ್ಪೀಡ್ ಹಿಡಿಬೇಕು, ತುಂಬ ಹೋಗುತ್ತೆ ರೋಡ್. ಒಂದು 300 ಹೋಗುತ್ತಾ ಅಂತ ರೋಡಲ್ಲಿ. ಎಷ್ಟು ನೈಸ್ ಆಗಿದೆ ನೋಡಿ. ಓ ಮಿನಿ ವಂಡ್ರಲ್ಲ ವೇಶ್ ಎಲ್ಲ ಬಂದ್ಬಿಡಿ. ಇದು ಚಿಕ್ಕಬಿದ್ರೆ ಕಲ್ಲಲ್ಲಿ ಹೊರಡೇ ಇರೋ ಇಂತಹ ಜಾಗ. ಸೊ ಕೊಚ್ಚೆಲ್ಲ ಆಟ ಆಡ್ಬೋದು, ವಂಡ್ರಲ್ಲ ರೈಡು. ಒಂದು ನಿಮಿಷ ಹೇಳಿ, ಅದು ಇಳ್ಬಿಡು ಅನ್ಸ್ಕೊ ದೂಕು. ಟೈರ್ ಕಚ್ಕೊಂಡಿತ್ತು ಬಂತಪ್ಪ ಆಚೆ ಕೊನೆಗೂ. ವಾ ವಾ ನೋಡಿ ನಮ್ಮ ಇಂಡಿಯನ್ ರೋಡ್ ತುಂಬ ಚೆನ್ನಾಗಿತ್ತಲ್ಲ ಇಂಡಿಯನ್ ರೋಡೆಲ್ಲ. ಅದು ಮುಂದೇನೂ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಇವಾಗ ಕ್ಯಾಮ್ರಾದಲ್ಲಿ ಚಾರ್ಜಿಂಗೂ ಇಲ್ಲ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ರೂಮ್ದು ವೀಡಿಯೋ ಫುಲ್ ತೋರಿಸ್ತೀನಿ. ಮತ್ತು ನನ್ನ ಡಾರ್ಲಿಂಗು ಆದಷ್ಟು ಬೇಗನೆ ಬರ್ತಾಳೆ. ನೆಕ್ಸ್ಟ್ ವ್ಲಾಗ್ ನನ್ನ ಡಾರ್ಲಿಂಗ್ ಜೊತೆನೆ, ಮತ್ತು ನನ್ನ ರೂಮ್ದು ವೀಡಿಯೋ ತೋರಿಸ್ತೀನಿ. ಕಾಲ್ ಬರ್ತಿದ್ದಿಲ್ಲ. ಸೊ ಟೇಕ್ ಕೇರ್, ಬಾಯ್ ಬಾಯ್.